ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ನಿಮ್ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ಸುತ್ತಾಡ್ಕೊಂಡು ಬನ್ನಿ ಅಂತ ನಾನೇ ಫೋನ್ ಮಾಡಿ ಹೇಳಿದೆ ಸರ್. ಓ ಹಾಗ, ಆದ್ರೆ ದುರ್ಗಾ ಫೋನ್ ಸ್ವಿಚ್ ಆಫ್ ಆಗಿದೆಯಲ್ಲ, ನಿಮಗೆ ಮಾತ್ರ ಹೇಗೆ ರೀಚ್ ಆಗುತ್ತೆ? ಏನಪ್ಪರೇನು, ಒಳ್ಳೆ ಪೊಲೀಸ್ ನೋಡ್ತಾರ ನಮ್ಮನ್ನ ಅನುಮಾನ ದೃಷ್ಟಿಯಲ್ಲಿ ನೋಡ್ತಾ ಒಳ್ಳೆ ಪ್ರಶ್ನೆ ಮೇಲೆ ಪ್ರಶ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ಯಲ್ಲ? ಇಲ್ಲಮ್ಮ, ನಾನು ಪೊಲೀಸ್ನವನು ಅಲ್ಲ, ನಿಮ್ಮನ್ನು ಅನುಮಾನ ದೃಷ್ಟಿಯಲ್ಲಿ ನೋಡ್ತಾನೂ ಇಲ್ಲ, ಮಾತಿಗೆ ಕೇಳಿದೆ ಅಷ್ಟೇ. ಸರ್, ನಾನು ಅವತ್ತೆ ಅವ್ರಿಗೆ ಹೇಳಿದ್ದೆ ಸರ್, ಆಫ್ ಮಾಡ್ಕೊಳ್ಳಿ ಅಂತ ಹೇಳಿ, ಮಾತಾಡಬೇಕಾದ್ರೆ ಫೋನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಸರಿ ಬಿಡಿ, ಹಾಗಾದ್ರೆ ದುರ್ಗಾ ಅವ್ರು ಬಂದ ಕೂಡಲೇ ನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೇಳಿ, ಇಲ್ಲ ನಿಮಗೆ ಫೋನ್ ಮಾಡಿದಾಗ ನನಗೂ ಫೋನ್ ಮಾಡೋದಕ್ಕೆ ಹೇಳಿ, ಆಗ್ಲಿಲ್ಲ ಅಂದ್ರೆ ಕಾನ್ಫರೆನ್ಸ್ ಆದರೂ ಹಾಕಿ. ಹಾ ಹೇಳ್ತೀನಿ ಕಡಪ್ಪ, ನಿನ್ನ ನಂಬರ್ ಕೊಡಪ್ಪ. ದುರ್ಗಾ ಅವ್ರ ಹತ್ರ ಆಲ್ರೆಡಿ ನನ್ನ ನಂಬರ್ ಇದೆ. ಕರ್ಮ ಕಾಂಡ ಮಾರಯ್ಯ. ಸರಿನಪ್ಪ, ತಿಳಿಸ್ತೀನಿ. ಸರಿಮ್ಮ, ನಾನು ನಿನ್ನ ಹೊರಡ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಅದು ನಮ್ಮ ಶಂಕರಪ್ಪನವ್ರು ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರಲ್ಲ, ಅದಕ್ಕಾಗಿ ನಮ್ಮ ಪೊಲೀಸ್ ಕಲ್ಯಾಣ ನಿಧಿಯಿಂದ 5 ಲಕ್ಷ ರೂಪಾಯಿನ ಪರಿಹಾರವಾಗಿ ಕೊಡ್ತಾ ಇದ್ದಾರೆ. ನಮಸ್ಕಾರ, ಬನ್ನಿ ಬನ್ನಿ ಬನ್ನಿ, ಒಳ ಬನ್ನಿ. ಏನ್ ಸರ್ ಇಲ್ಲಿ? ಸರ್, ಶಂಕರಪ್ಪ ಅವ್ರ ಮಗಳನ್ನ ಭೇಟಿ ಮಾಡ್ಬೇಕಾಗಿತ್ತು. ಹಾಗೆ ಹೌದಾ? ನಾನು ಅವರನ್ನ ನೋಡೋದಕ್ಕೆ ಬಂದಿದ್ದೆ. ಏನ್ ಸರ್ ವಿಷಯ? ಅದೇ, ಅವ್ರಿಗೆ ಪೊಲೀಸ್ ಕಲ್ಯಾಣ ನಿಧಿಯಿಂದ ಫಂಡ್ಸ್ ಅನೌನ್ಸ್ ಆಗಿದೆ, ಅದನ್ನ ದುರ್ಗಾ ಅವ್ರಿಗೆ ತಲುಪ್ಸಕಂತ ಬಂದೆ. ಬಂದಿಲ್ಲ ನಮ್ಮ ಇನ್ನ? ಇನ್ನು ಬಂದಿಲ್ಲ ಸರ್. ಅವಳು ಬರ್ತಿದ್ದಂಗೆ ನಾನೇ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ಬಂದ್ಬಿಡ್ತೀನಿ. ಹಾಗೆ ಮಾಡಿ ಸರ್, ನಾನು ಇನ್ನು ಹೊರಡ್ಲಾ, ನಾನು ಹೊರಟಿದ್ದೆ. ಬನ್ನಿ ಸರ್, ಹೋಗಿ. ಸರಿ ಅಪ್ಪ.